ಸೋಮ ಅಂದ್ರೆ ಉನ್ಮತ್ತರಾಗೋ ದಿನ. ಇದನ್ನ ಪರಿಗಣಿಸಿ ದೇವಸ್ಥಾನನ ಪ್ರತಿಷ್ಠಾಪಿಸ್ತಿದ್ರು. ಎಲ್ಲೆಲ್ಲಿ ಶಕ್ತಿಯುತ ಲಿಂಗವಿತ್ತು ಅಲ್ಲಿ ನಿರ್ದಿಷ್ಟ ಪ್ರಕ್ರಿಯೆಗಳಿದ್ವು. ಅದರಿಂದ ನಮ್ಮ ದೇಹ ಸುತ್ತಲಿನ ಭೌತಿಕ ಸಂಗತಿಗಳು ಜೀವನದಲ್ಲಿ ಅಡ್ಡಿಯಾಗಬಾರದು ಅಂತ. ನಮಸ್ಕಾರ ಸದ್ಗುರು. ಶಿವಭಕ್ತರಿಗೆ ಸೋಮವಾರ ಮಹತ್ವವಾಗಿರೋದು ಯಾಕೆ ನೋಡಿ, ಈ ಚಾಂದ್ರಮಾನ ಕ್ಯಾಲೆಂಡರ್ ನಿರ್ದಿಷ್ಟ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅಂದಾಜು 28 ದಿನಗಳು ಅಂದುಕೊಳ್ಳಿ. ಈ 28 ದಿನಗಳ 4 ಭಾಗಗಳು 4 ವಾರಗಳು. ಇವತ್ತು ಈ ಸೋಮವಾರ ಮಂಗಳವಾರ ಏನು ಸೋಮವಾರ. ಸೊ ಸೋಮ ಮೀನ್ಸ್ ಇಟ್ಸ್ ಅನ್ ಇಂಟಾಕ್ಸಿಕೇಷನ್ ಡೇ. ಸೋಮ ಅಂದರೆ ಅದು ಉನ್ಮತ್ತತೆಯ ದಿನ, ಉನ್ಮತ್ತರಾಗೋ ದಿನ. ಸಾರಾಯಿ ಅಂಗಡಿಯಲ್ಲಿ ಅಲ್ಲ, ಶಿವನ ದೇವಸ್ಥಾನದಲ್ಲಿ. ಆದರೆ ಇದು ಚಾಂದ್ರಮಾನ ಕ್ಯಾಲೆಂಡರನ್ನು ಅನುಸರಿಸ್ತಾ ಇದ್ದರೆ ಮಾತ್ರ ಪ್ರಸ್ತುತ. ಅದರಲ್ಲಿ ತಿಂಗಳು, ದಿನಾಂಕ ಎಲ್ಲ ಬೇರೆ ಥರ ಇರತ್ತೆ. ಆಗ ಸೋಮವಾರ ಯಾವಾಗಲೂ ಚಂದ್ರನ ಆವರ್ತಗಳಿಗೆ ಪ್ರಸ್ತುತವಾಗುವ ಹಾಗೆ ಬರುತ್ತೆ. ಆದರೆ ಇವತ್ತು ಅದೇ ಹೆಸರುಗಳನ್ನು ತಗೊಂಡು ಮೆಟ್ರಿಕ್ ಪದ್ಧತಿ ಥರ ಇರೋ ಇನ್ನೊಂದು ವ್ಯವಸ್ಥೆಗೆ ಹಾಕಿದ್ದೀವಿ, 1, 2, 3 ಅಂತ. ಅವರು ತಿಂಗಳಿಗೆ 100 ದಿನಗಳನ್ನು ಅಥವಾ 10 ದಿನಗಳನ್ನು ಯಾಕೆ ಮಾಡಲಿಲ್ವೋ ಗೊತ್ತಿಲ್ಲ. 30 ಮಾಡಿದ್ರು, ಅದು ಸರಿ ಹೋಗಲಿಲ್ಲ ಅಂತ ಒಂದರಲ್ಲಿ 30, ಇನ್ನೊಂದರಲ್ಲಿ 31, 28, 29 ಹಾಕಿದ್ರು. ಅದೊಂಥರ ಕಲಸು ಮೇಲೋಗ್ರ. ಆದರೆ ಅದು ಜಗತ್ತಿನ ರೀತಿ ಆಯಿತು. ಯಾಕಂದರೆ ಇದನ್ನು ಹೇರಿರುವುದು ಪಾಶ್ಚಾತ್ಯ ಸಮಾಜ. ಇವತ್ತು ಅದೇ ಪ್ರಮಾಣಬದ್ಧ ಕ್ಯಾಲೆಂಡರ್ ಆಗಿದೆ. ಅದು ಪೂರ್ತಿ ಕಲಸು ಮೇಲೋಗ್ರ. ಯಾಕಂದರೆ ಅದು ಗ್ರಹಗಳ ವ್ಯವಸ್ಥೆಗೆ ಸಂಬಂಧಿಸಿಲ್ಲ. ನಾವು ಅನುಸರಿಸುವ ಚಾಂದ್ರಮಾನ ಕ್ಯಾಲೆಂಡರ್ ಅಥವಾ ಪಂಚಾಂಗ ಚಂದ್ರನ ಆವರ್ತಗಳಿಗೆ ಸಂಬಂಧಿಸಿದ್ದು. ವಾರ ದಿನಗಳು ಅದಕ್ಕನುಸಾರವಾಗಿ ಬದಲಾಗುತ್ತವೆ. ಆ ನಿಟ್ಟಿನಲ್ಲಿ ಅದು ಪ್ರಸ್ತುತ. ಸೋಮವಾರಗಳು ನಿರ್ದಿಷ್ಟ ಪ್ರಕ್ರಿಯೆಗಳಿಗೆ ಮಹತ್ವದ್ದಾಗಿವೆ. ಇದರ ಆಧಾರದ ಮೇಲೆ ದೇವಸ್ಥಾನಗಳನ್ನು ಕಟ್ಟಲಾಗ್ತಿತ್ತು. ದೇವಸ್ಥಾನಗಳು ಕೂಡ ನಿರ್ದಿಷ್ಟ ರೀತಿಯಲ್ಲಿ ವರ್ಧಿಸೋದು ಕುಗ್ಗೋದು ಆಗತ್ವೆ. ಎಲ್ಲ ಶಿವ ದೇವಸ್ಥಾನಗಳಲ್ಲಿ ಎಲ್ಲೆಲ್ಲಿ ಶಕ್ತಿಯುತ ಲಿಂಗಗಳಿವೆಯೋ ಅದಕ್ಕೆ ನಿರ್ದಿಷ್ಟ ಪ್ರಕ್ರಿಯೆಗಳಿರತ್ವೆ. ಇವೆಲ್ಲ ಭೂಮಿಯ ಮತ್ತು ಅದರ ಉಪಗ್ರಹವಾದ ಚಂದ್ರನ ಸ್ಥಾನ ಎಲ್ಲೆಲ್ಲಿದೆ ಅನ್ನೋದಕ್ಕೆ ಸಂಬಂಧಿಸಿದ್ದು. ನಮ್ಮ ಜೀವನ ಇವುಗಳಿಗೆ ಸಂಬಂಧಿಸಿದ್ದು ಅಂತ ನಾವು ಅರ್ಥ ಮಾಡಿಕೊಂಡಿದ್ವಿ. ಯಾಕಂದರೆ ನಮ್ಮ ದೈಹಿಕ ರಚನೆ, ಇಲ್ಲಿ ನಮ್ಮ ಅಸ್ತಿತ್ವ, ನಮ್ಮನ್ನು ಮಾಡೋ ಕುಂಬಾರನ ಚಕ್ರ ಇದೇನೆ. ಅದರೊಂದಿಗೆ ಲಯಬದ್ಧವಾಗಿರೋಕೆ ನಮ್ಮ ದೇಹ ಸುತ್ತಲಿನ ಭೌತಿಕ ಸಂಗತಿಗಳು ಜೀವನದಲ್ಲಿ ಒಂದು ಅಡ್ಡಿಯಾಗದಂತೆ ನೋಡ್ತಿದ್ವಿ. ಹಾಗಾಗಿ ಚಾಂದ್ರಮಾನ ಕ್ಯಾಲೆಂಡರ್ ಹೇಗಿರುತ್ತೆ ಅಂದರೆ, ವರ್ಷದಲ್ಲಿ 12.5 ತಿಂಗಳು, ಕೆಲವೊಮ್ಮೆ 13 ತಿಂಗಳು, ಕೆಲವೊಮ್ಮೆ 12.5 ಇರುತ್ತೆ. ಮತ್ತಿದು ಗ್ರಹಗಳ ವ್ಯವಸ್ಥೆ ಮತ್ತದು ಕಾರ್ಯಗೈಯೋ ರೀತಿ ಜೊತೆ ಲಯಗೊಂಡಿತ್ತು. ಅದರ ಆಧಾರದ ಮೇಲೆ ಎಲ್ಲವನ್ನೂ ನಡೆಸ್ತಿದ್ರು. ಇದನ್ನು ಪರಿಗಣಿಸಿಯೇ ದೇವಸ್ಥಾನಗಳ ಪ್ರತಿಷ್ಠಾಪನೆಯಾಗ್ತಿತ್ತು.